ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಇನ್ನೂ ಈ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ಕೂಲ್ ಕ್ರಶ್ ಅಮ್ಮನೊಂದಿಗೆ ಪೇಟೆಗೆ ಹೋದ ನವ್ಯಾಳಿಗೆ ಆಕಸ್ಮಿಕವಾಗಿ ಅವಳ ಸ್ಕೂಲ್ ಮೇಟ್ ನವನೀತ್ ಮತ್ತವನ ತಂದೆ ತಾಯಿ ಎದುರಾಗುತ್ತಾರೆ ಸುಮಾರು ದಿನಗಳ ನಂತರ ಅವರನ್ನು ನೋಡಿದ ಕಾರಣ ಅವಳೇ ಅವರನ್ನು ಮಾತನಾಡಿಸಲು ಮುಂದಾಗುತ್ತಾರೆ ನವ್ಯಾಳನ್ನು ಕಂಡ ನವನೀತ್ ಮುಗಳ್ನಗೆ ಬೀರಿ ಹಾಯ್ ಎನ್ನುತ್ತಾನೆ ಅವನ ಈ ನಡವಳಿಕೆ ನವ್ಯಾಳಿಗೆ ವಿಚಿತ್ರವಾಗಿ ತೋರಿತು ಸ್ವಲ್ಪ ಹೊತ್ತು ಆದ ಬಳಿಕ ಅವನ ಅಪ್ಪ ಅಮ್ಮ ಏನೂ ನೆಪ ಹೇಳಿ ಅಲ್ಲಿಂದ ತೆರಳುತ್ತಾರೆ ಅನಂತರ ಅವಳು ಅವನನ್ನು ಮಾತಿಗೆಳೆಯುತ್ತಾಳೆ ಅವರ ಶಾಲಾ ದಿನಗಳು ಕಾಲೇಜಿನ ಕತೆಗಳು ಹೀಗೆ ಮಾತು ಮುಂದುವರಿಯುತ್ತದೆ ಸ್ವಲ್ಪ ಹೊತ್ತಿನ ನಂತರ ಅವನು ಅವಳಿಗೆ ಏನೂ ತೋರಿಸಲೆಂದೋ ತನ್ನ ಬ್ಯಾಗ್ ತೆಗೆಯುತ್ತಾನೆ ಆದರೆ ಅವನ ಕೈ ತಪ್ಪಿ ಫೋಟೋ ಆಲ್ಬಮ್ ಒಂದು ಹೊರಬೀಳುತ್ತದೆ ಅವನು ಅದನ್ನು ನೋಡುವ ಮೊದಲೇ ಅದು ಆಕೆಯ ಕೈ ಸೇರುತ್ತದೆ ಹೇ ಅದನ್ನು ಕೊಡು ಎಂದು ಅವನು ಹೇಳುವಷ್ಟರಲ್ಲಿ ಅವಳು ಆಲ್ಬಂ ತೆಗೆಯುತ್ತಾಳೆ ಮೊದಲ ಪುಟದಲ್ಲಿನ ಗರ್ಲ್ ವಿಲ್ ಯು ಬಿ ಮೈನ್ ಎಂಬ ಬರಹವು ಅವಳ ತಲೆ ಕೆಡಿಸಿತು ನವನೀತ್ ಆರ್ ಯು ಫಾಲಿನ್ ಲವ್ ಅವಳು ಕೇಳಿದಾಗ ಅವನು ಅವರು ತಲೆಯಾಡಿಸುತ್ತಾನೆ ನವ್ಯಾಳಿಗೆ ತನ್ನ ಪ್ರೀತಿಯನ್ನು ಕಳೆದುಕೊಂಡ ಭಾವನೆ ಹೌದು ನವನೀತ್ ನವ್ಯಾಳ ಮೊದಲ ಕ್ರಶ್ ಹೈಯರ್ ಪ್ರೈಮರಿ ಮುಗಿದ ಬಳಿಕ ನವ್ಯ ಪಕ್ಕದ ಪೇಟೆಗೆ ಹೋಗಿ ತನ್ನ ಪ್ರೌಢಶಾಲಾ ಶಿಕ್ಷಣ ಮುಂದುವರಿಸಬೇಕಾಗಿ ಬಂತು ಹೊಸ ಶಾಲೆ ಹೊಸ ಜಾಗ ಹೊಸ ಗೆಳೆಯರು ಎಲ್ಲದಕ್ಕೂ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡಿದ್ದಳಾದರೋ ನಂತರದ ದಿನಗಳಲ್ಲಿ ಓದು ಮತ್ತು ಇತರ ಚಟುವಟಿಕೆಗಳಲ್ಲಿ ಮುಂದಿದ್ದು ಎಲ್ಲರ ಗಮನ ಸೆಳೆದಿದ್ದಳು ನಾವು ನಿತ್ ನವ್ಯಾಳ ಕ್ಲಾಸ್ಮೇಟ್ ಅವನು ತುಂಬ ತಲ್ಲೆ ಹುಡುಗ ಆದರೂ ಅವನು ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಒಂದು ದಿನ ಅವರ ಸ್ಕೂಲ್ನಲ್ಲಿ ನಡೆದ ಭಾಷಣ ಸ್ಪರ್ಧೆಯಲ್ಲಿ ಅವನಾಡಿದ ಮಾತುಗಳು ಅವನ ಬಗ್ಗೆ ಇವಳು ಮತ್ತೆ ಮತ್ತೆ ಯೋಚಿಸುವಂತೆ ಮಾಡಿದ್ದು ಕೆಲವು ದಿನಗಳ ನಂತರ ಅವಳು ಶಾಲೆಗೆ ಹೋಗುವುದೇ ಅವನನ್ನು ನೋಡಲು ಎಂದು ಹೇಳುವಷ್ಟರ ಮಟ್ಟಿಗೆ ನವ್ಯ ಬದಲಾಗಿ ಬಿಟ್ಟಿದ್ದಳು ನವ್ಯಾಳ ಆತ್ಮೀಯ ಗೆಳತಿ ದೀಪ ಅವಳಲ್ಲಾದ ಬದಲಾವಣೆಗಳನ್ನು ಕಂಡುಹಿಡಿದು ನವ್ಯಾಳ ಬಳಿ ನೇರವಾಗಿಯೇ ಏನೇ ನವ್ಯ ನಾವನದ ಮೇಲೆ ಕ್ರಶ್ ಆಯ್ತಾ ಅಥವಾ ಲವ್ ಆಯ್ತಾ ಅಂತ ಕೇಳಿ ನವ್ಯಾಳ ತಲೆ ತಿನ್ನಲು ಶುರು ಮಾಡುತ್ತಾಳೆ ಆಗ ನವ್ಯಾಳಿಗೆ ತಾನು ಎಂದಿನಂತಿಲ್ಲ ಬದಲಾಗುತ್ತಿದ್ದೇನೆ ಎಂಬುದು ಅರಿವಾಗುತ್ತದೆ ಹಾಗೇನೂ ಇಲ್ಲ ದೀಪಾ ಎಂದ ನವ್ಯ ತನ್ನಲ್ಲಾದ ಬದಲಾವಣೆಗೆ ಕಾರಣ ಹುಡುಕಲು ಹೊರಡುತ್ತಾಳೆ ಕಡೆಗೆ ಅವಳು ಕಂಡುಕೊಂಡ ಉತ್ತರವೇ ಅಟ್ರಾಕ್ಷನ್ ಹೌದು ಇದೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಮಾಮೂಲಿ ಎಂದು ಯಾವುದೋ ಪುಸ್ತಕದಲ್ಲಿ ಓದಿದ್ದನ್ನೋ ನೆನಪಿಸಿಕೊಳ್ಳುತ್ತಾಳೆ ಪರೀಕ್ಷೆ ಹತ್ರ ಬರ್ತಿದ್ದ ಕಾರಣ ಇದರ ಕುರಿತು ಜಾಸ್ತಿಯಾಗಿ ಯೋಚಿಸಲು ಹೋಗುವುದಿಲ್ಲ ತಾನಾಯಿತು ತನ್ನ ಹೋದಾಯಿತು ಎಂಬಂತೆ ಪರೀಕ್ಷಾ ಸಿದ್ಧತೆ ನಡೆಸುತ್ತಾಳೆ ಹೀಗೆ ನೋಡು ನೋಡುತ್ತಿದ್ದಂತೆ ಎಲ್ಲ ಪರೀಕ್ಷೆಗಳು ಮುಗಿದು ಫಲಿತಾಂಶ ಹೊರಬೀಳುತ್ತದೆ ನವ್ಯ ಉತ್ತಮ ಅಂಕಗಳನ್ನು ಗಳಿಸಿ ಒಂಬತ್ತನೇ ತರಗತಿಗೆ ಕಾಲಿಡುತ್ತಾಳೆ ಇತ್ತ ನವನೀತ್ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿರುತ್ತಾನೆ ಒಂಬತ್ತನೇ ತರಗತಿಯ ಮೊದಲ ದಿನ ಎಲ್ಲರೂ ರಜೆಯನ್ನು ಹೇಗೆ ಕಳೆದರು ಎಂಬ ಚರ್ಚೆಯಲ್ಲಿ ಮುಳುಗಿರುತ್ತಾರೆ ಆಗ ಅವರ ತರಗತಿಯ ಟೀಚರ್ ಐದಾರು ವಿದ್ಯಾರ್ಥಿಗಳೊಂದಿಗೆ ಕ್ಲಾಸ್ಗೆ ಬಂದು ನೋಡಿ ಮಕ್ಳೇ ಇವರೆಲ್ಲರೂ ನಿಮ್ಮ ಕ್ಲಾಸ್ಗೆ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಎನ್ನುತ್ತಾ ಎಲ್ಲರ ಪರಿಚಯ ಮಾಡಿರುತ್ತಾರೆ ಅಷ್ಟೊತ್ತಿಗೆ ಕೋತಿಯಂತೆ ಆಡುತ್ತಿದ್ದ ನವನೀತ್ ಅವರಲ್ಲೊಬ್ಬಳು ಉಡುಗಿಯನ್ನು ನೋಡಿ ಸುಮ್ಮನೆ ಕುಳಿತು ಅವಳನ್ನೇ ನೋಡುತ್ತಿರುತ್ತಾನೆ ಅವನನ್ನು ಗಮನಿಸಿದ ಆಕೆನಕ್ಕು ಹಾಯ್ ಎನ್ನುತ್ತಾಳೆ ಅವನು ಕೂಡ ಮೊಗಳ್ನಗೆ ಬೀರಿ ಹಾಯ್ ಎನ್ನುತ್ತಾನೆ ಇದನ್ನೆಲ್ಲ ಗಮನಿಸುತ್ತಿದ್ದ ನವ್ಯಾಳಿಗೆ ಸಿಟ್ಟು ಹುಕ್ಕಿಬರುತ್ತದೆ ಬರುತ್ತದೆ ಆದರೆ ಅವಳ ಕೋಪದ ಕಾರಣ ಅವಳಿಗೆ ತಿಳಿಯಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವರ ಕ್ಲಾಸ್ ಟೀಚರ್ ಎಲ್ಲರನ್ನೂ ಹೈಟ್ ವೈಸ್ ಅರೇಂಜ್ಮೆಂಟ್ ಮಾಡಿ ಕುಳಿತುಕೊಳ್ಳಲು ಹೇಳಿ ಕ್ಲಾಸ್ನಿಂದ ತೆರಳುತ್ತಾರೆ ಆದರೆ ನವ್ಯಾಳಿಗೆ ಅದು ಸ್ವಲ್ಪವೂ ಇಷ್ಟವಾಗಿರಲಿಲ್ಲ ಯಾಕೆಂದರೆ ನವ್ಯಾಳ ಬೆಂಚ್ಮೆಂಟ್ ಅವಳಿಗೆ ಸಿಟ್ಟು ತರಿಸಿದ ಹುಡುಗಿಯೇ ಆಗಿದ್ದಳು ಆ ಹುಡುಗಿ ಇವಳನ್ನು ನೋಡಿ ಮುಘ್ನಕ್ಕು ಹಾಯ್ ನಾನು ತನು ನಿನ್ನ ಹೆಸರೇನು ಎನ್ನುತ್ತಾಳೆ ಆಗ ನವ್ಯಾ ಹಾಯ್ ನಾನು ನವ್ಯ ಎನ್ನುತ್ತಾಳೆ ಶೈಕ್ಷಣಿಕ ವರ್ಷದ ಮೊದಲ ದಿನವಾದ್ದರಿಂದ ಕ್ಲಾಸ್ಗೆ ಯಾವ ಶಿಕ್ಷಕರೂ ಬರಲಿಲ್ಲ ಹಾಗಾಗಿ ಮಕ್ಕಳೆಲ್ಲರೂ ತಮ್ಮಷ್ಟಕ್ಕೆ ಮಾತನಾಡುತ್ತಿದ್ದರು ಹೀಗೆ ನವ್ಯ ತನುವಿನೊಂದಿಗೆ ಮಾತಿಗಿಳಿದಳು ಮಾತನಾಡುತ್ತಾ ಮಾತನಾಡುತ್ತಾ ಸ್ವಲ್ಪ ಜಾಸ್ತಿಯೇ ಆತ್ಮೀಯರಾದರು ಕೊನೆಗೆ ಇವರಿಬ್ಬರ ಮಾತು ನವನಿತ್ನ ಕಡೆಗೆ ತಿರುಗಿತು ನವ್ಯಾ ನನಗೆ ನವನೀತ್ ಚಿಕ್ಕಂದಿನಿಂದಲೂ ಪರಿಚಯ ನಮ್ಮಿಬ್ಬರ ಅಮ್ಮಂದಿರು ಬೆಸ್ಟ್ ಫ್ರೆಂಡ್ಸ್ ನನಗೆ ಸಿಬ್ಲಿಂಗ್ಸ್ ಇಲ್ಲ ಬಟ್ ನವನೀತ್ ನನ್ನ ಸ್ವಂತ ಹಣ್ಣನ ಹಾಗೆ ಎನ್ನುತ್ತಾಳೆ ತನು ಛೆ ಯಾಕೆ ತನು ಮೇಲೆ ಕೋಪಗೊಂಡೆ ಆವತ್ತು ದೀಪಾ ಕೇಳಿದ ಮಾತಿನಂತೆ ನನಗೆ ನವನೀತ್ ಮೇಲೆ ಲವ್ ಆಗಿದೆಯಾ ನವ್ಯ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಾಳೆ ನಂತರ ಅವರಿಬ್ಬರ ಮಾತು ಮುಂದುವರಿಯುತ್ತದೆ ನವ್ಯ ಮತ್ತು ತನು ತಮ್ಮ ಲೋಕದಲ್ಲಿ ಮುಳುಗಿರುತ್ತಾರೆ ಆಗ ಮೆಲ್ಲನೆ ವಾಯ್ಸ್ ಕುಳಿತ ಕಡೆಗೆ ಕಣ್ಣು ಹಾಯಿಸಿದ ತನು ಹೇ ನವ್ಯ ಆ ಸಂಜೆ ನಿನ್ನನ್ನು ಆಗ್ಲಿಂದ ನೋಡ್ತಾ ಇದ್ದಾನೆ ಕಣೆ ಎನ್ನುತ್ತಾಳೆ ಅದನ್ನು ಕೇಳಿದ ನವ್ಯ ತಾನು ಸೂಕ್ಷ್ಮವಾಗಿ ಅವನನ್ನು ಗಮನಿಸುತ್ತಾಳೆ ತನು ಅವನು ಹೊಸದಾಗಿ ಜಾಯಿನ್ ಆಗಿದ್ದಲ್ವಾ ಅವನು ನಿನ್ನ ಓಲ್ಡ್ ಸ್ಕೂಲಾ ಎನ್ನುತ್ತಾಳೆ ಅದಕ್ಕೆ ತನು ಇಲ್ಲ ಅವನು ನನ್ನ ಓಲ್ಡ್ ಸ್ಕೂಲ್ನಿಂದ ಬಂದವನಲ್ಲ ಎನ್ನುತ್ತಾಳೆ ನವ್ಯಾಗೆ ಸಂಜಯ್ ತನ್ನನ್ನೇ ಗಮನಿಸುತ್ತಿರುವುದು ತಿಳಿದರೂ ಸಹ ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲು ಹೋಗುವುದಿಲ್ಲ ಹೀಗೆ ದಿನ ಕಳೆಯುತ್ತದೆ ನವನೀತ್ ಈಗ ತುಂಬ ಮೌನಿಯಾಗಿದ್ದ ಯಾವಾಗಲೋ ತಲೆಯ ಮೇಲೆ ಆಕಾಶವೇ ಬಿದ್ದಂತೆ ಆಡುತ್ತಿದ್ದ ಅವನನ್ನು ನೋಡಿ ನವ್ಯ ತನ್ನ ಹುಡುಗನಿಗೆ ಏನಾಯಿತೋ ಎಂದು ತಲೆ ಕೆಡಿಸಿಕೊಂಡಳು ಒಂದು ದಿನ ಗೆಳೆಯ ಅನೂಪ್ ಯಾಕೋ ನವನೀತ್ ಯಾವಾಗಲೂ ತುಂಬ ಸೈಲೆಂಟ್ ಆಗಿರ್ತೀಯಾ ಈ ಸೈಲೆಂಟ್ ಆಗಿರೋದೆಲ್ಲ ನಿನಗೆ ಸರಿ ಹೊಂದುವುದಿಲ್ಲ ಎನ್ನುತ್ತಾನೆ ಈ ಮಾತುಗಳನ್ನು ಕೇಳಿಸಿಕೊಂಡ ನವ್ಯಾಳ ಹಾಕಿವಿ ಅವನ ಉತ್ತರಕ್ಕಾಗಿ ಕಾಯತೊಡಗಿದವು ಆ ಥರ ಏನಿಲ್ಲ ಆ ತನುವಿನ ಮೇಲೆ ನನಗೆ ಸ್ವಲ್ಪ ನಂಬಿಕೆ ಇಲ್ಲ ಕಣೋ ಅವಳು ಮೊದಲೇ ಬಾಯ್ ನನ್ನ ಮೇಲೆ ದೂರು ಕೊಟ್ಟರೆ ನನ್ನ ಅಮ್ಮ ನನ್ನ ಮೇಲೆ ಕಠಿಣ ಕ್ರಮ ತಗೊಳ್ತಾರೆ ಎಂದು ಹೇಳಿದ ಅವನು ಅನುಪ್ನ ಮುಖ ನೋಡಿ ನಗುತ್ತಾನೆ ಹೋ ಇಷ್ಟೇನಾ ಮನಸ್ಸಲ್ಲೇ ಅಂದುಕೊಂಡು ನವ್ಯ ನಿಟ್ಟುಸಿರು ಬಿಡುತ್ತಾಳೆ ಇತ್ತ ನವ್ಯ ತನ್ನನ್ನೇ ಗಮನಿಸುತ್ತಿರುವುದು ನವನಿತ್ತಿಗೆ ತಿಳಿಯುತ್ತದೆ ಕುಳಿತಲ್ಲಿಂದಲೇ ಅವಳೆಡೆಗೆ ತಿರುಗಿ ವಾಟ್ ಹ್ಯಾಪನ್ ಎರಿಥಿಂಗ್ ಈಸ್ ರಾಂಗ್ ವಿತ್ ಯು ಎನ್ನುತ್ತಾನೆ ತಾನು ಬಹಳ ಹೊತ್ತಿನಿಂದ ಅವನನ್ನೇ ನೋಡುತ್ತಿದ್ದದ್ದನ್ನು ನೆನಪಿಸಿಕೊಂಡ ಅವಳ ಕೆನ್ನೆ ರಂಗೇರುತ್ತದೆ ಹೇ ನಥಿಂಗ್ ಐ ವಾಸ್ ಥಿಂಕಿಂಗ್ ಸಮಥಿಂಗ್ ಎನ್ನುತ್ತಾಳೆ ನಂತರ ತನ್ನ ಮನಸ್ಸಿನ ತಳಮಳವನ್ನು ಅವಳೆದುರು ಹೇಳಿಕೊಳ್ಳುತ್ತಾಳೆ ನವ್ಯ ಇದನ್ನೆಲ್ಲ ಮನಸ್ಸಿನಿಂದ ತೆಗೆದಾಕು ಮೊನ್ನೆ ಸಂಜೆ ನಾನು ಸ್ಕೂಲ್ ವ್ಯಾನ್ ಬಳಿಗೆ ಹೋದಾಗ ನವನೀತ್ ಮತ್ತವನ ಗೆಳೆಯರು ವ್ಯಾನ್ನಿಂದೆ ನಿಂತು ಏನೋ ಮಾತನಾಡುತ್ತಿದ್ದರೋ ನಾನು ಅಲ್ಲಿಯೇ ಇದ್ದ ಕಾರಣ ಅವರ ಮಾತು ನನ್ನ ಕಿವಿಗೆ ಬಿತ್ತು ಎಂದ ದೀಪಾ ಮೌನಿಯಾದಳು ದೀಪಾ ಅವ್ರು ಏನು ಹೇಳ್ತಿದ್ರು ಈಗ ಅರ್ಧ ವಿಷಯ ಹೇಳಿ ತಲೆಯ ಅವಳಿಗೆ ಹುಳ ಬಿಡಬೇಡ ಸರಿ ಕಣೆ ಹೇಳ್ತೀನಿ ಬೇಸರ ಮಾಡಿಕೊಳ್ಬೇಡ ಅವಳು ಯಾರೋ ಸಂಜನಾ ಅಂತೆ ಅವಳು ನವನೀತ್ ದೂರದ ಸಂಬಂಧಿ ಅಂದ ಹಾಗೆ ಇತ್ತು ಮೇ ಬಿ ನವನೀತ್ ಕ್ರಶ್ ಆಗಿರಬೇಕು ಅವನ ಗೆಳೆಯರೆಲ್ಲ ಸಂಜನಾ ಸಂಜನಾ ಅಂತ ನವನೀತ್ನ ಟೀಸ್ ಮಾಡ್ತಾ ಇದ್ರು ಅದು ಅಲ್ಲದೆ ಮೊನ್ನೆ ಆ ಸಂಧ್ಯಾ ಜೊತೆಗೆ ಓವರ್ ಆಗಿ ಮಾತಾಡ್ತಿದ್ದ ಇನ್ನು ಆ ರಚನಾ ಜೊತೆ ಯಾವಾಗಲೂ ಮಿತಿಮಿರಿ ನಡ್ಕೊಳ್ತಾ ಇರ್ತಾನೆ ಅನ್ನೋದು ನಿಂಗೂ ಗೊತ್ತಿದೆ ಅಂದ್ಕೊಳ್ತೀನಿ ನವ್ಯ ನಂಗೆ ಯಾಕೋ ಅವನೋ ನಿನ್ನ ಪ್ರೀತಿಗೆ ಅರ್ಹನಲ್ಲ ಅಂತ ಅನ್ನಿಸ್ತಾ ಇದೆ ಅಷ್ಟಕ್ಕೂ ಇದೆಲ್ಲ ಪ್ರೀತಿಯೇ ಅಲ್ಲ ಎಂಬುವುದು ನನ್ನ ಭಾವನೆ ಇಂದ ದೀಪ ಗೆಳತಿಯ ಮಾತುಗಳಿಗಾಗಿ ಕಾದಳು ಆದರೆ ನವ್ಯ ಸುಮ್ಮನೆ ನಕ್ಕು ಕ್ಲಾಸ್ನ ಒಳಗೆ ನಡೆದಳು ದೀಪ ಅವಳನ್ನು ಹಿಂಬಾಲಿಸಿದಳು ದೀಪ ಹೇಳಿದ ವಿಚಾರಗಳ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ ನವ್ಯ ನವ್ನಿತ್ನ ಕುರಿತಾದ ಯಾವುದೇ ಯೋಚನೆಗಳೂ ಕೂಡ ತನ್ನ ಬಳಿ ಸುಳಿಯಬಾರದೆಂದುಕೊಂಡಳು ಒಂದು ದಿನ ಪಿ ಟಿ ಪಿರೇಡ್ನಲ್ಲಿ ಗ್ರೌಂಡ್ನಲ್ಲಿ ದೀಪಾಳೊಂದಿಗೆ ಸುತ್ತಾಡುತ್ತಿದ್ದ ನವ್ಯಾಳ ಎದುರಿಗೆ ಸಂಜಯ್ ನಿಂತಿದ್ದ ಅವನಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಅವನ ಗೆಳೆಯರು ಅವನಿಗೆ ಏನೋ ಹೇಳಲು ಪ್ರೇರೇಪಿಸುತ್ತಿದ್ದರೋ ನವ್ಯ ಹಾಗೂ ದೀಪಾಳಿಗೆ ಮುಂದೇನು ನಡೆಯುತ್ತದೆ ಎಂಬ ಅರಿವಾಗುತ್ತದೆ ಆಗಲೇ ಸಂಜಯ್ ಸಿನಿಮೀಯ ರೀತಿ ಐ ಲವ್ ಯು ಪ್ಲೀಸ್ ಆಕ್ಸೆಪ್ಟ್ ಮೈ ಪ್ರಪೋಸಲ್ ಎಂದಿದ್ದ ನವ್ಯಾಳಿಗೆ ಸಂಜಯ್ಗೆ ತನ್ನ ಮೇಲೆ ಕ್ರಶ್ ಆಗಿದೆ ಎಂಬುವುದು ಯಾವಾಗಲೂ ತಿಳಿದಿತ್ತು ಆದರೆ ಹುಡುಗ ಇಷ್ಟು ಬೇಗ ಪ್ರಪೋಸ್ ಮಾಡಿಬಿಡುತ್ತಾನೆಂಬ ಕಲ್ಪನೆಯೂ ಅವಳಿಗಿರಲಿಲ್ಲ ಸಂಜಯ್ ಐ ವಿಲ್ ಕಂಪ್ಲೇಂಟ್ ಎಗೇನ್ಸ್ಟ್ ಯು ಇಂದ ನವ್ಯಾಳಿಗೆ ನಗು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಸಂಜೆ ಅದಾಗಲೇ ಜಾಗ ಖಾಲಿ ಮಾಡಿ ಹೊರಟು ಹೋಗಿದ್ದ ಏನೇ ಇದು ಇಂದ ದೀಪ ಕಣ್ಸನ್ನೆಯಲ್ಲೇ ತನ್ನ ಬಲೆಗಡೆಗೆ ನೋಡಲು ಹೇಳುತ್ತಾಳೆ ನವ್ಯ ನಿಧಾನವಾಗಿ ತನ್ನ ದೃಷ್ಟಿಯನ್ನು ಆ ಕಡೆಗೆ ಹರಿಸುತ್ತಾಳೆ ನವನಿತ್ ಏಕಚಿತ್ತದಿಂದ ತನ್ನೆಡೆಗೆ ನೋಡುತ್ತಿರುವುದರ ಅರಿವಾಗುತ್ತದೆ ಅವಳ ಮನಸ್ಸು ಕಂಟ್ರೋಲ್ ತಪ್ಪುವ ಎಲ್ಲ ಲಕ್ಷಣಗಳೂ ಕಾಣಿಸತೊಡಗಿತು ಇದನ್ನರಿತ ದೀಪ ಭಾರೇ ಕ್ಲಾಸ್ಗೆ ಹೋಗೋಣ ಎಂದು ಹೇಳಿ ನವ್ಯಾಳ ಕೈ ಹಿಡಿದು ಎಳೆದುಕೊಂಡು ಕ್ಲಾಸ್ಗೆ ಹೋಗುತ್ತಾಳೆ ಅತ್ತ ಸಂಜಯ್ ಹೇಗಾದರೂ ಮಾಡಿ ನವ್ಯಾಳನ್ನು ತನ್ನ ಪ್ರೀತಿಗೆ ಒಪ್ಪಿಸಬೇಕೆಂದು ನಿರ್ಧರಿಸಿ ಅವಳ ಹಿಂದೆ ಮುಂದೆ ಓಡಾಡುತ್ತಿದ್ದ ಆಗ ಸಂಜಯ್ ಕೈಯಿಂದ ತಪ್ಪಿಸಿಕೊಳ್ಳಲು ನವ್ಯ ಬೇಕಂತಲೇ ನವನಿ ಜೊತೆ ಮಾತನಾಡುತ್ತಿದ್ದಳು ನವ್ಯ ನವನಿ ಜೊತೆಗೆ ಮಾತನಾಡುವುದನ್ನು ಗಮನಿಸಿದ ಸಂಜಯ್ಗೆ ತಾನೇನೇ ಮಾಡಿದರೂ ಈ ಹುಡುಗಿ ತನ್ನಡೆಗೆ ವಾಲುವುದಿಲ್ಲವೆಂಬ ಸತ್ಯದ ಅರಿವಾಗುತ್ತದೆ ನೋಡು ನೋಡುತ್ತಿದ್ದಂತೆ ಒಂದು ವರ್ಷವೂ ಕಳೆದು ಹೋಗಿತ್ತು ಇನ್ನು ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವು ತಿಂಗಳುಗಳು ಬಾಕಿ ಇತ್ತು ಇತ್ತ ನವ್ಯ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲಾಗದೆ ಒದ್ದಾಡುತ್ತಿದ್ದಳು ಹೀಗೆ ವಾರ್ಷಿಕ ಪರೀಕ್ಷೆಗಳು ಮುಗಿದು ಹೋಗುತ್ತವೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಸೆಂಡಪ್ ಕಾರ್ಯಕ್ರಮವು ವಿಜೃಂಭಣೆಯಿಂದಲೇ ನಡೆಯುತ್ತದೆ ನವ್ಯ ಇನ್ನೇನು ಕ್ಲಾಸ್ನೊಳಗೆ ಹೋಗಬೇಕೆನ್ನುವ ಹೊತ್ತಿಗೆ ಸಂಜಯ್ ತನ್ನ ಬಗ್ಗೆ ಏನೂ ಹೇಳುತ್ತಿರುವುದರ ಅರಿವಾಗಿ ಅವಳ ಕಿವಿ ಚುರುಕಾಗುತ್ತದೆ ನನ್ನ ಅದೃಷ್ಟ ಸರಿ ಇಲ್ಲ ಕಣೋ ನವ್ಯಾಗೆ ನವನೀತ್ನ ಮೇಲೆ ಕ್ರಶ್ ಆಗಿದೆ ಅಂತ ನನ್ನ ಮನಸ್ಸು ಬಲವಾಗಿ ಹೇಳ್ತಾ ಇದೆ ಈಗೀಗ ನವನೀತ್ ಕೂಡ ಅವಳಡೆಗೆ ವಾಲಿದಂತೆ ತೋರುತ್ತದೆ ಸುಮ್ಮನೆ ಅವಳ ಹಿಂದೆ ಬಿದ್ದು ತೊಂದರೆ ಕೊಡಲು ನನಗಿಷ್ಟ ಇಲ್ಲ ಕಣೋ ಇದನ್ನು ಕೇಳಿಸಿಕೊಂಡ ನವ್ಯಾಳಿಗೆ ಸಂಜಯ್ ಮೇಲೆ ಒಳ್ಳೆಯ ಅಭಿಪ್ರಾಯ ಮೂಡುತ್ತದೆ ಆಗಲೇ ಕ್ಲಾಸ್ನೊಳಗೆ ಧಾವಿಸಿದ ನವನೀತ್ ಸಾರಿ ಸಂಜೆ ನಿಮ್ಮ ಜೊತೆಗೆ ಬರೋಕ್ಕಾಗೋದಿಲ್ಲ ನಾನು ಈಗೇ ಹೊರಡುತ್ತಿದ್ದೇನೆ ಬಾಯ್ ಬಾಯ್ ಸಿ ಯು ಸೂನ್ ಗಾಯ್ಸ್ ಎಂದು ತನ್ನ ಬ್ಯಾಗ್ ತೆಗೆದುಕೊಂಡು ಹೊರ ನಡೆಯುತ್ತಾನೆ ನವ್ಯ ನವನೀತ್ನ ಜೊತೆ ಮಾತನಾಡಬೇಕು ಅಂದುಕೊಂಡದ್ದು ಅವಳ ಮನದಲ್ಲೇ ಉಳಿಯುತ್ತದೆ ಕಾಲೇಜಿಗೆ ಸೇರುವ ಮೊದಲು ಎರಡು ತಿಂಗಳು ರಜೆ ಇದೆ ಹಾಗಾಗಿ ಆ ಟೈಮ್ನಲ್ಲಿ ನವನೀತ್ನ ನಂಬರನ್ನು ಕಲೆಕ್ಟ್ ಮಾಡಿದರಾಯಿತು ಅಂದುಕೊಳ್ಳುತ್ತಾಳೆ ನವ್ಯ ರಜೆಯಲ್ಲಿ ಆಗಾಗ ನವನೀತ್ನ ನೆನಪಾದಾಗ ತನ್ನನ್ನು ತಾನೇ ಸಮಾಧಾನಿಸಿಕೊಂಡು ತನ್ನ ಪಾಡಿಗೆ ಇರುತ್ತಾಳೆ ಒಂದು ದಿನ ಅವಳ ಐಸ್ಕೂಲ್ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ವಾಟ್ಸಪ್ ಗ್ರೂಪ್ ಒಂದನ್ನು ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ ಏನೆಲ್ಲ ಸಾಹಸ ಮಾಡಿ ನವನೀತ್ ಫೋನ್ ನಂಬರ್ ಕಂಡುಹಿಡಿದ ನವ್ಯಾಳಿಗೆ ಏನೂ ಸಾಧನೆ ಮಾಡಿದಂತೆ ಅನಿಸುತ್ತದೆ ಕೂಡಲೇ ಆ ನಂಬರನ್ನು ಲವ್ ಅಂತ ಸೇವ್ ಮಾಡ್ತಾಳೆ ಸುಮಾರು ಬಾರಿ ಯೋಚಿಸಿದ ಅವಳು ಕಡೆಗೆ ಹಾಯ್ ನಾನು ನವ್ಯ ಎಂದು ವಾಟ್ಸಪ್ನಲ್ಲಿ ಮೆಸೇಜ್ ಒಂದನ್ನು ರವಾನಿಸುತ್ತಾಳೆ ಮೆಸೇಜ್ ನೋಡಿದ ಮೇಲೆಯೂ ಆ ಕಡೆಯಿಂದ ಉತ್ತರವಿರಲಿಲ್ಲ ತುಂಬಾ ದಿನ ಕಾದು ಒಂದು ದಿನ ಪುನಃ ಮೆಸೇಜ್ ಮಾಡ್ತಾಳೆ ಆದರೆ ಈ ಬಾರಿ ಕಳುಹಿಸಿದ್ದ ಮೆಸೇಜ್ಗೆ ಡಬಲ್ ಟಿಕ್ ಬರಲೇ ಇಲ್ಲ ಅವನು ಅವಳ ಕಾಂಟ್ಯಾಕ್ಟನ್ನು ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡಿದ್ದ ಅದಕ್ಕೆ ಕಾರಣವೇನೆಂದು ತಲೆ ಕೆಡಿಸಿಕೊಂಡವಳಿಗೆ ಉತ್ತರ ಹೊಳೆಯಲೇ ಇಲ್ಲ ಹಾಗೆ ಸುಮಾರು ದಿನಗಳು ಕಳೆದವು ಪರೀಕ್ಷೆಯ ಫಲಿತಾಂಶ ಪ್ರಕಟವಾಯಿತು ಇಬ್ಬರೂ ಬೇರೆ ಬೇರೆ ಕಾಲೇಜ್ ನವ್ಯಾಳಿಗಂತೂ ಅವನನ್ನು ನೋಡದೇ ಇರುವುದು ದೊಡ್ಡ ಸವಾಲಾಗಿತ್ತು ಒಂದು ದಿನ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಇರುವಿಕೆಯನ್ನು ಅರಿತ ಇವಳು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿಯೇ ಬಿಟ್ಟಳು ಆದರೇನು ಪ್ರಯೋಜನ ಬ್ಲ್ಯಾಕ್ ಮಾಡುವುದನ್ನು ನಾವು ನಿತ್ಯೆ ಹೇಳಿಕೊಡ್ಬೇಕಾ ಈಗ ನವ್ಯ ನಿಜಕ್ಕೂ ಕಂಗಾಲಾಗಿದ್ದಳು ಅವಳ ಬೇಜಾರು ಕೋಪಕ್ಕೆ ಎಡೆ ಮಾಡಿಕೊಡುತ್ತದೆ ತಾನೂ ಅವನ ಅಕೌಂಟನ್ನು ಬ್ಲಾಕ್ ಮಾಡುತ್ತಾಳೆ ಅವನ ಮೊಬೈಲ್ ನಂಬರ್ ಡಿಲೀಟ್ ಮಾಡುತ್ತಾಳೆ ಈಗ ನವ್ಯ ಎಂಬಿ ಬಿ ಬಿ ಎಸ್ ಪದವೀಧರೆ ಆದರೆ ಅವಳ ಹೃದಯದಲ್ಲಿದ್ದ ನವನೀತ್ ಸ್ಥಾನವನ್ನು ಬೇರೆಯವರಿಗೆ ನೀಡುವುದನ್ನು ಕನಸು ಮನಸ್ಸಿನಲ್ಲಿಯೂ ಯೋಚಿಸಲಾರಳು ನವನಿತ್ ಇಂಜಿನಿಯರಿಂಗ್ ಮುಗಿಸಿ ಕೆಲಸದಲ್ಲಿರುವ ಮಾಹಿತಿಯನ್ನು ಅವಳು ಕಲೆ ಹಾಕಿದ್ದಳು ಈಗ ನವನೀತ್ಗೆ ಯಾರ ಮೇಲೆಯೂ ಪ್ರೀತಿ ಉಂಟಾಗಿದೆ ಎಂದು ತಿಳಿದ ಅವಳ ಹೃದಯವು ಭಯಭೀತವಾಗಿತ್ತು ಬಾರದ ಮುಗಳ್ನಗೆಯನ್ನು ತುಟಿಗೆ ತಂದುಕೊಂಡು ಯಾರದು ನಮ್ಮ ನವನಿತ್ನ ಮನಗಿದ್ದವಳು ಎನ್ನುತ್ತಾ ತನ್ನ ಭಾರವಾದ ಹೃದಯದಿಂದ ನವ್ಯ ಮುಂದಿನ ಪುಟ ತೆರೆಯುತ್ತಾಳೆ ಅದರಲ್ಲಿನ ತನ್ನ ಫೋಟೋಗಳನ್ನು ನೋಡಿ ಅವಳು ಶಾಕ್ ಆಗ್ತಾಳೆ ಮುಂದಿನ ಪುಟಗಳನ್ನು ಆತುರದಿಂದ ತೆರೆದ ಅವಳು ಅವನ ಮುಖವನ್ನು ನೋಡುತ್ತಾಳೆ ತುಂಟನಗೆ ಬೀರಿದ ಆತ ನಿನ್ನ ಹುಟ್ಟಿದ ಹಬ್ಬದ ದಿನ ಇದನ್ನು ಗಿಫ್ಟ್ ಮಾಡಬೇಕು ಎಂದುಕೊಂಡಿದ್ದೆ ಆದರೆ ಅವನ ಮಾತು ಇನ್ನೂ ಮುಗಿದಿರಲಿಲ್ಲ ಅವಳು ಅವನ ಕೈಗಳನ್ನು ಹಿಡಿದು ಭಾವುಕಳಾದಳು ಅವಳ ಮನಸ್ಸು ನಿರಾಳವಾಗಿತ್ತು ಬಿಕಾಸ್ ಅವಳ ಮೊದಲ ಪ್ರೀತಿ ಅವಳನ್ನು ಹುಡುಕುತ್ತಾ ಅವಳಡೆಗೆ ಬಂದಿತ್ತು ಸಾರಿ ಕಣೆ ನಂಗೂನು ಹೈಸ್ಕೂಲ್ನಲ್ಲೇ ನಿನ್ನ ಮೇಲೆ ಕ್ರಶ್ ಆಗಿತ್ತು ಪ್ರತಿ ಸಲ ನಿನ್ನ ಹೊಟ್ಟೆ ಉರಿಸುವ ಸಲುವಾಗಿ ರಚನಾ ಸಂಧ್ಯಾ ಜೊತೆ ಜಾಸ್ತಿ ಸಲುಗೆಯಿಂದ ವರ್ತಿಸುತ್ತಿದ್ದೆ ನಿನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರೆ ನನ್ನ ಮನಸ್ಸು ಎಲ್ಲಿ ಹಾದಿ ತಪ್ಪುತ್ತದೋ ಎಂಬ ಭಯದಿಂದ ನಿನ್ನ ಮೇಲಿರುವ ಪ್ರೀತಿಯನ್ನು ಮುಚ್ಚಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲ್ಯಾಕ್ ಮಾಡಿದ್ದೆ ನಿನ್ನ ವಾಟ್ಸಪ್ ಪ್ರೊಫೈಲ್ ಫೋಟೋಸ್ ಸ್ಟೇಟಸ್ ಎಲ್ಲವನ್ನು ಸ್ಕ್ರೀನ್ಶಾಟ್ ಹೊಡೆದು ನನಗೆ ಸೆಂಡ್ ಮಾಡಲು ತನು ಹತ್ರ ಹೇಳಿದ್ದೆ ನನ್ನ ಮನೆಯವರೆಲ್ಲರೂ ನಾನು ನಿನ್ನನ್ನು ಮದುವೆಯಾಗುತ್ತೇನೆಂದಾಗ ಒಪ್ಪಿಗೆ ನೀಡಿದ್ದರು ಇನ್ನು ಉಳಿದಿರುವುದು ನಿನ್ನ ಮನೆಯವರನ್ನು ಒಪ್ಪಿಸುವ ಕೆಲಸ ಈಗ ಅದು ಕೂಡ ಭಾರದಿಂದ ಸಾಗುತ್ತಿದೆ ಎಂದು ನವನೀತ್ ನವ್ಯಾಳನ್ನು ತನ್ನ ಕಾರ್ ನಿಲ್ಲಿಸಿದ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಇವರಿಬ್ಬರ ಅಪ್ಪ ಅಮ್ಮಂದಿರೋ ಮಕ್ಕಳ ಮದುವೆಯ ಬಗ್ಗೆ ಮಾತನಾಡುತ್ತಾರೆ ತನ್ನ ಮುಂದೆ ಹಿರಿಯರು ಇರುವುದನ್ನು ಮರೆತ ನವ್ಯ ನವನಿತ್ ಗಟ್ಟಿಯಾಗಿ ತಬ್ಬಿ ಐ ಲವ್ ಯು ಎಂದು ಉಸಿರಿದಳು ನವ್ಯ ಇದು ರೋಡ್ ಎಂದ ಧ್ವನಿಯನ್ನು ಕೇಳಿ ನಾಚಿ ನೀರಾದ ನವ್ಯ ನವನಿತ್ನ್ನು ಬಿಟ್ಟು ಸ್ವಲ್ಪ ದೂರ ನಿಲ್ಲುತ್ತಾಳೆ ಹೀಗೆ ನವ್ಯಾಳ ಮೊದಲ ಪ್ರೀತಿಯೋ ಅವಳನ್ನು ಹುಡುಕುತ್ತಾ ಬಂದಿದ್ದು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ